ಅವರು ಬದುಕಿನಲ್ಲಿ ಅವರದೇ ಆದಂತಹ ಒಂದು ಸಮಸ್ಯೆಗಳಿಗೆ ಸಿಗಾಕೊಳ್ತಾರೆ, ಫೇಸ್ ಮಾಡ್ತಾರೆ. ಮತ್ತೆ ಕರೋನಾ ಪೀರಿಯಡ್ ಒಳಗಡೆ ನಾನು ಕೆಲಸ ಮಾಡಿದೆ, ಕರೋನಾ ಪೀರಿಯಡ್ ಅಲ್ಲೇ ನಾನು ರಿಟೈರ್ಡ್ ಆಗುತ್ತೆ. ಕರೋನಾದಲ್ಲಿ ಮೊದಲನೇ ವರ್ಷದಲ್ಲಿ ನಾವು ಇದ್ದಂತ ಸಮಯದಲ್ಲಿ ಕೆಲಸ ಮಾಡ್ತಾ ಇರುವಂತ ಹಲವಾರು ಈ ತರವಾದಂತಹ ಘಟನೆಗಳನ್ನು ನಾವು ಕಣ್ಣಾರಿ ನೋಡಿದೀವಿ. ಆಮೇಲೆ ಮೃತದೇಹಗಳನ್ನ ಸಾಕ್ಸ್ಬೇಕಾದ್ರೆ ಎಷ್ಟು ಸಮಸ್ಯೆ ಆಯ್ತು. ಹಾಗೆಲ್ಲ ನಾವು ಪ್ಲಾನ್ ಮಾಡಿದೀವಿ, ಅದನ್ನ ತಲುಪಿಸಲೇಬೇಕಾ ಜಾಗಕ್ಕೆ, ಹೊರರಾಜ್ಯಗಳು ಕಳ್ಸಿಕೊಡ್ಬೇಕು, ಏನೇನೆಲ್ಲ ನಾವು ಅನುಭವಿಸಿದೀವಿ ಅಂತ ಹೇಳುವಂತದ್ನ ನಾವು ಹಾಗೆ ಮೆಲ್ಕಾಕೊಂಡ್ವಿ. ಬಹಳ ಕಷ್ಟ ಆಯ್ತು ನಮಗೂ ನಾವು ಸಮಯದಲ್ಲಿ. ಅವಾಗ ನಾವು ರಿಟೈರ್ಡ್ ಆದಾಗ ಏನಾಯ್ತು ಅಂದ್ರೆ ನಾವು ಒಬ್ಬನೇ ಇದ್ರಿ, ನಾವು ಆಫೀಸ್ ಅಲ್ಲಿ ರಿಟೈರ್ಡ್ ಆಗಿದ ದಿವಸ ಯಾರು ಇಲ್ಲ, ಯಾಕೆಂದ್ರೆ ಯಾರು ಬರ್ತಾನೆ ಇರಲಿಲ್ಲ ಆಫೀಸ್ ಗಳಿಗೆ. ಹಾಗೇನೆ ನಾವು ರಿಟೈರ್ಡ್ ಆಗಿ ವಾಪಸ್ ಬಂದಿದ್ದು ಕೊರೋನಾ ಪೀರಿಯಡ್ ಅಲ್ಲಿ. ದಟ್ ಈಸ್ ಆಸೆ. ಅದು ನನಗೊಂಥರ ಬಹಳ, ಯಾವಾಗಾದ್ರೂ ರಿಟೈರ್ ಆಗ್ತಾ ಇದೆ ಅನ್ನುವಂತ ಸಮಯ ಬಂದಾಗ ಏನಾಗ್ತಾ ಇತ್ತು, ನಾವೆಲ್ಲ ಒಂಥರ ತುಂಬಾ ಚೆನ್ನಾಗಿ ಅವ್ರನ್ನ ಅವ್ರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಏನೇನು ಕೆಲಸಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮೆಲುಕು ಹಾಕಿ ಒಂದು ಅದನ್ನ ಕಳಿಸ್ತಕ್ಕಂತ ಒಂದು ನಮ್ಮ ಪರಿಪಾಠ ಇದೆ. ಒಂದು ಅದೇ ನಮ್ಮಲ್ಲಿ ನಾನು ಒಬ್ನೇ, ನಾನೇ ಬಂದ್ಬಿಟ್ಟು ನಾನೇ ವಾಪಸ್ ಬಂದಿದ್ದಂಥದ್ದು. ಅದು ಅದು ಯಾರಿಗೂ ಸಿಗಲ್ಲ, ನಾನು ಒಬ್ಬನಿಗೆ ಸಿಗ್ತೇನೋ ಅಂತ ಅನ್ನುವಂಥದ್ದು ಒಂದು. ಬಟ್ ಪೊಲೀಸ್ ನನಗೆ, ನಾನು 31 ವರ್ಷಗಳ ಕಾಲ ಏನು ಪೊಲೀಸ್ ಕೆಲಸ ನಾನು ಮಾಡಿದೆ. ನಾನು ನಿಜವಾಗ್ಲೂ ನನಗನ್ನಿಸ್ತು ಅದು ಅದ್ಭುತವಾದಂತ, ನಾನಂತೂ ಯಾವತ್ತೂ ಇದನ್ನ ಕೆಲಸ ಅಂತ ಮಾಡಿಲ್ಲ, ಕೆಲಸ ಅಂತ ಮಾಡಿಲ್ಲ ನಾನು ಯಾವತ್ತು ಈ ಕೆಲಸವನ್ನ. ನಾನು ಇದೊಂಥರ ಆಟ ಗೇಮ್ ಅಂದ್ರೆ, ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರಗಳಿರ್ತವೆ, ಅದರೇ ಆದಂತ ಡೆಪ್ತ್ ಇರುತ್ತೆ, ಅದರೇ ಆದಂತ ಖುಷಿ ನೋವು ಎಲ್ಲ ಇರುತ್ತೆ. ಅದನ್ನೆಲ್ಲ ಮೀರಿ ನಾವನ್ನು ಪತ್ತೆ ಮಾಡಿದಾಗ ನಮಗ್ ಬಹಳ ಖುಷಿ ಸಿಗ್ತಾ ಇತ್ತು. ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ, ಅದನ್ನ ನಾವು ಆ ಕೇಸ್ಗಳನ್ನ ಪತ್ತೆ ಮಾಡುವಂತದ್ದು ಇದಾಗುದೇ ಇಲ್ಲ ಪತ್ತೆ ಮಾಡೋದಕ್ಕೆ. ಎಲ್ಲ ಆಗುತ್ತೆ ಅಂದ್ಬಿಡ್ತಾಗ ಮೂಟೆ ಕಟ್ಬಿಟ್ಟು ಬಿಸಾಕಿರ್ತಕ್ಕಂಥ ಕೇಸ್ಗಳನ್ನ ಎತ್ಕೊಂಡು ಅದನ್ನ ಬಿಡದೆ ಅದನ್ನ ಏನಾದ್ರೂ ಮಾಡಿ ಒಳಗಡೆಗೆ ಪ್ರವೇಶ ಮಾಡಿ ಅದನ್ನ ಪತ್ತೆ ಮಾಡಲೇಬೇಕು ಅನ್ನುವಂತ ಒಂದು ಆ ಚಾಲೆಂಜ್ ಇಂದ ಒಳಗಡೆ ಹೋದಾಗ ಅದ್ ಪತ್ತೆ ಮಾಡ್ತೀವಲ್ಲ, ಅದಕ್ಕಿಂತ ನನ್ನ ಲೆಕ್ಕದಲ್ಲಿ ಬೇರೆ ಖುಷಿ ಸಿಗ್ತಕ್ಕಂಥದ್ದು ಯಾವುದೂ ಇಲ್ಲ. ಹಾಗೆ ಎಲ್ಲಾ ಕೇಸ್ಗಳಲ್ಲೂ ಅಷ್ಟೇ. ಆಮೇಲೆ ಅದ್ಭುತವಾದಂತ ಕೆಲಸ ಪೊಲೀಸರಿ, ಪೊಲೀಸ್ ಕೆಲಸನೇ ಅದ್ಭುತವಾದಂಥದ್ದು. ಅದನ್ನ ನಾವು ಇಷ್ಟಪಟ್ಟು ಪೊಲೀಸ್ ಇಲಾಖೆಗೆ ಹೋಗ್ಬೇಕು. ಸುಮ್ಮನೆ ಏನೋ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ, ಅಯ್ಯೋ ಎಲ್ಲೂ ಇಲ್ಲ ಜಾಗ, ಇನ್ನೊಂದು ಜಾಗ ಸಿಕ್ತು ತಾಳಪ್ಪ ಅಂತ ಮೇಯಿಕ್ ಹೋದ್ರೆ ಪ್ರಯೋಜನಕ್ಕೆ ಆಗುದಿಲ್ಲ. ಅದು ಸುಮ್ಮನೆ ಅದೇ ತರ ಮೇಯಿಕ್ ಹೋದ್ರೆ ಅಲ್ಲೇ ಅರ್ಧ ದಾರಿನಲ್ಲೇ ಹೋಗ್ಬಿಡ್ತಾರೆ ಅವರೆಲ್ಲ. ಅವರೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಬದುಕಾಗುದಿಲ್ಲ, ಕಷ್ಟನೂ ಸಹ. ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡಬೇಕು ಅಂತಾನೆ ಹೋಗ್ಬೇಕು, ಪೊಲೀಸ್ ಇಲಾಖೆನಲ್ಲಿ ಹೀಗೆ ಮಾಡ್ಬೇಕು ಅಂತ ಹೋಗ್ಬೇಕು, ಪೊಲೀಸ್ ಇಲಾಖೆನಲ್ಲಿ ನಾನು ಈ ಕೇಸ್ನ ಪತ್ತೆ ಮಾಡೇ ಮಾಡ್ತೀನಿ ಬಿಡುವುದಿಲ್ಲ ಅಂತ ಅನ್ನುವಂತ ಮನಸ್ಥಿತಿಯಾಗಿ ಮನಸ್ಥಿತಿನಲ್ಲಿರಬೇಕು. ಯಾವುದೂ ಪತ್ತೆ ಆಗದೆ ಉಳಿತಕ್ಕಂತ ಕೆಲಸಗಳಾಗಿರಬಾರದು ಇಲಾಖೆನಲ್ಲಿ. ಅಂತ ಮನಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇರುವಂತ ಸಮಯದಲ್ಲಿ ಹಲವಾರು ರಾಷ್ಟ್ರೀಯ ಮಟ್ಟದವು ಬಹಳ ಕೇಸಸ್ಗಳು, ಆಮೇಲೆ ಪತ್ತೆ ಆಗದೆ ಇರ್ತಕ್ಕಂಥವ್ರು ಮಾಡ್ತಾರ ಪೊಲೀಸರುಗಳು ಅಂತ ಬಹಳ ಸಾರ್ವಜನಿಕರು ತುಂಬಾ ಆಸಕ್ತಿಯಿಂದ ನೋಡ್ತಾ ಇರ್ತಕ್ಕಂತ ಪ್ರಕರಣಗಳನ್ನ ನಾವು ಪತ್ತೆ ಮಾಡ್ತಾ ಇರುವಂತ ಸಮಯದಲ್ಲಿ ನಮಗೆ ತುಂಬಾ ಪ್ರಶಂಸೆಗಳೇ ಆಗ್ಲಿ. ಮತ್ತೆ ಅದೆಲ್ಲ ಆದಾಗ ನಾವು ಅದರೊಳಗಡೆ ಸೇರ್ಕೊಂಡ್ಬಿಡ್ತಾ ಇದ್ವಿ, ಮತ್ತೆ ಹುಡುಕ್ತಾ ಇದ್ವಿ ನಾವು ಯಾವ ಕೇಸ್ ಪತ್ತೆ ಆಗ್ಲಿಲ್ಲ, ಅರೆ ಈ ಪೊಲೀಸ್ ಸ್ಟೇಷನ್ ಯಾಕೆ ಆಗಿಲ್ಲ, ಮತ್ತೆ ಆ ಪೊಲೀಸ್ ಸ್ಟೇಷನ್ ಇರೋದು ಯಾಕೆ ಪತ್ತೆ ಮಾಡಲಿಲ್ಲ, ಯಾಕೆ ಹಾಗೆ ಉಳ್ಕೊಂಡಿದೆ ಅಂತೇಳಿ ನಾವು ಮತ್ತೆ ನಮ್ಮ ಹತ್ರ ಏನು ಕೇಸ್ಗಳು ಕಮ್ಮಿ ಆದ ತಕ್ಷಣನೇ ಮತ್ತೆ ಹುಡುಕು ಕೆಲಸ ಮಾಡ್ತಾ ಇದ್ವಿ ಯಾವ್ದು ಪತ್ತೆ ಆಗದೆ ಇರ್ತಕ್ಕಂಥದ್ದು ಅಂತ. ಹಾಗೆ ಪೊಲೀಸ್ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆ ಸಮಾಜ ಸೃಷ್ಟಿ ಮಾಡೋಕೆ ಸಾಧ್ಯ ಆಗ್ತದೆ. ನಂದು ಆಯ್ತು ಬಿಡು, ನಾನು ಪೊಲೀಸ್ ಸ್ಟೇಷನ್ ನ್ಯಾಯ ಇಲ್ಲ ಬಿಡು, ಎಲ್ಲ ಮುಗಿದೋಗ್ಬಿಟ್ಟಿದೆ, ಕಡ್ದು ಕಟ್ಟೆ ಹಾಕೋದೇನಿಲ್ಲ ಅಂದ್ಬಿಟ್ಟು ಅಂತ. ಏನಂತ ಬಹಳ ಕಷ್ಟದ ಕೆಲಸ ಪೊಲೀಸ್ ಏನಲ್ಲ, ಅಂದ್ರೆ ಟೈಮ್ ತಗೊಳುತ್ತೆ, ಮತ್ತೆ ಅದಕ್ಕೆ ನಮ್ಮ ಸಮಯ ತಗೊಳುತ್ತೆ, ಎಲ್ಲ ಕೆಲವಷ್ಟೆಲ್ಲನೂ ನಾವೆಲ್ಲ ಬಿಡಬೇಕಾಗುತ್ತೆ. ನಾವು ಹೇಗೆ ಬೇರೆ ಅವರು ಜೀವನ ಮಾಡ್ತಾರಲ್ಲ, ಆ ಜೀವನ ಕ್ರಮವನ್ನು ನಾವು ಅನುಸರಿಸಿಕೊಂಡು ನಾನು ಒಳ್ಳೆ ಪೊಲೀಸ್ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಕಷ್ಟ. ಬಟ್ ಅದ್ರ ಮಧ್ಯನೂ ಸಹ ಅದನ್ನ ನಾವು ಸರಿದೂಗಿಸ್ಕೋಬೇಕಾದಂಥದ್ದು ನಮ್ಮ ಧರ್ಮನೂ ಸಹ. ಅದಕ್ಕೆ ನಾವೆಲ್ಲ ಪೂರ ಸೇರ್ಕೊಬಿಟ್ಟು ನಾವೆಲ್ಲೋ ಇನ್ನೊಂದು ಕಡೆ ನಾವು ಮಾಡ್ಕೊಬಿಟ್ರೆ ಅಂಥವ್ರ ಮಕ್ಕಳುಗಳು ಸರ್ ಹಲವಾರು ಜನ ನಾವೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಇದೆ. ಯಾಕೆಂದ್ರೆ ನೆಗ್ಲೆಕ್ಟೆಡ್ ಮಾಡಿದ್ರೆ ಒಂದ್ ಕಡೆ ಅದು ಇಂಬ್ಯಾಲೆನ್ಸ್ ಆಗಿ ಬಹಳ ಕಷ್ಟ ಆಗ್ಬಿಡ್ತದೆ ಜೀವನಗಳು ಸಹ. ಹಾಗೆ ಪೊಲೀಸ್ ಕೆಲಸ ನಿಜವಾಗ್ಲೂ ನನಗೆ ಬಂತು ಕೈಗೆ, ಅದೆಷ್ಟು ಬೇಗ ಹೊರಟೋಗ್ಬಿಡ್ತು ಒಂಥರ ಉಳ್ಕಾಡ್ತಾ ಇರ್ತೀನಿ ಬೆಳಿಗ್ಗೆ ದೇವು, ಏನ್ ಇಷ್ಟು ಬೇಗ ಹೊರಟೋಗ್ಬಿಡ್ತಲ್ಲ ಕೈಯಿಂದ ಬಂದಿದ್ದೀವೋ, ಇನ್ನೊಂದು ಸ್ವಲ್ಪ ಇರ್ಬೋದಾಗಿತ್ತಲ್ಲ ನಮ್ಮ ಕೈಯಲ್ಲಿ ಪೊಲೀಸ್ ಅಂತ. ಬಟ್ ಇವತ್ತು ಈ ಅದ್ಭುತವಾದಂತಹ 27 ನಿಮಿಷ ತೆಗೆದಿರ್ತಕ್ಕಂಥ ಪಿಕ್ಚರ್ ಅಲ್ಲಿ ನಾನು ಬಹಳ ಅತ್ಯಂತ ಹತ್ತಿರದಿಂದ ನೋಡಿದೆ. ಎಲ್ಲಾನು ಸಹ ಏನ್ ಬರ್ತಾವೋ ಪ್ರತಿಯೊಂದಕ್ಕೂ ಸಹ
ಯಾವುದೇ ಪ್ರೇಮ್ ಇಟ್ರು ಬಹಳ ಅದ್ಭುತವಾಗಿ ಅದನ್ನ ಚಿತ್ರೀಕರಣ ತ್ಯಾಗರಾಜ್ ಅವ್ರು ಮಾಡಿದ್ದಾರೆ. ಮತ್ತೆ ತುಂಬಾ ಚೆನ್ನಾಗಿ ನಮ್ಮ ಇವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆಮೇಲೆ ಸಂಗೀತನೂ ಅಷ್ಟೇನೆ, ನಮ್ಗೆ ಏನೋ ಬೇಗ ಮುಗಿದೋಗ್ಬಿಡ್ತಾನೆ, ನಾನು ಪೊಲೀಸ್ ಕೆಲಸ ಮುಗಿದಂಗೆ ಅನ್ನಿಸ್ತಾ ಇದೆ ನನಗೆ ಪಿಕ್ಚರು. ಬಟ್ ತುಂಬಾ ಚೆನ್ನಾಗಿದೆ ತಿಪ್ಪು, ಬಹಳ ಇಷ್ಟೇ ತೋರಿಸ್ಬೇಕು. ಇನ್ನೇನಾದ್ರೂ ಜಾಸ್ತಿ ಅಂತ ಅಂತಂದ್ರೆ ಟೇಸ್ಟ್ ಅನ್ನೋದು ಇದೇನೆ, ಹೇಗಿದೆ ಅಂತ ಅನ್ನುವಂಥದ್ದು. ಒಂದು ಹಣ್ಣನ್ನ ಕಟ್ ಮಾಡಿ ಇಟ್ಟಾಗ ಮೇಲೆ ನೋಡ್ತೀವಲ್ಲ ಅಷ್ಟೇ ಇರಬೇಕು. ಬಟ್ ಅದ್ಭುತವಾಗಿ ತೆಗೆದಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ. ಮತ್ತೆ ಪೊಲೀಸರುಗಳು ಆ ಸಮಯದಲ್ಲಿ ಮಾಡ್ತಂಥ ಕೆಲಸಗಳಿಗೆ ತಾವು ತೋರಿಸಿದಂಥದ್ದು ಕೊರೋನಾ ಪೀರಿಯಡ್ ಅಲ್ಲಿ, ಮತ್ತೆ ವಾರಿಯರ್ ಪೀರಿಯಡ್ ಅವನ್ನ ನೀವು ಈ ಅತ್ಯಂತ ಚೆನ್ನಾಗಿ ತೋರಿಸಿರ್ತಕ್ಕಂಥದ್ದಕ್ಕೆ ಖಂಡಿತವಾಗ್ಲೂ ನನಗಂತೂ, ನಾನೊಬ್ಬ ರಿಟೈರ್ಡ್ ಆಗಿದ್ದು ಅದಾದ್ಮೇಲೆ ನಾನಿವಾಗ ನಾನೇನ್ ಬರ್ದಿದ್ದೆ, ನಾನೇನ್ ಮಾಡಿದ್ದ ಕೇಸಸ್ಗಳಿಗೆ ಸಂಬಂಧಪಟ್ಟಾಗೆ, ಇವನ್ನೆಲ್ಲ ಯಾಕೆ ಮಾಡುದು ಏನ್ ಮಾಡುದು ಅಂತ ಹೇಳಿ ಗೌರಿ ಶೆಟ್ಟಿ ಅವರು, ಸರ್ ನೀವು ಏನೇನ್ ಕೇಸ್ ಮಾಡಿದೀರಿ ಬನ್ನಿ ಸರ್ ಎಲ್ಲ ಮಾತಾಡೋಣ, ಕೂತ್ಕೊಂಡು ನಾವು ನೀವು ಅಂದ್ರು. ಆಯ್ತು ಮಾತಾಡೋಣ ಬಿಡಿ, ಏನಿವತ್ತು ತೊಂದರೆ ಅಂತೇಳಿ ಎಲ್ಲ ಕೇಸಸ್ಗಳನ್ನ ಮಾತಾಡ್ತಾ ಇರ್ಬೇಕಂತ ಸುಮ್ಮನೆ ಬರೀವಂತದ್ದಿತ್ತು. ಪುಸ್ತಕಗಳನ್ನ ಬರೀಬೇಕು ಈ ಸಂಬಂಧಪಟ್ಟಾಗೆ ಎಲ್ಲ ಅಂದ್ಬಿಟ್ಟು, ಯಾಕೆ ಅಂತಂದ್ರೆ ಯಾರು ಅಪರಾಧಗಳ ಸ್ವರೂಪಗಳನ್ನ ತಿಳ್ಕೊಳ್ತಾರೋ ಅವರು ಅಪರಾಧಕ್ಕೆ ಒಳಗಾಗೋದಿಲ್ಲ. ಯಾರು ಅಪರಾಧ ಸ್ವರೂಪಗಳಿಗೆ ಗೊತ್ತಿರುವುದಿಲ್ಲವೋ ಅವ್ರು ನೂರಕ್ಕೆ ನೂರರಷ್ಟು ಅಪರಾಧಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದನ್ನು ತಿಳ್ಕೋಬೇಕಲ್ಲ, ನಮ್ಮ ಸಾರ್ವಜನಿಕರು ಅದನ್ನು ತಿಳ್ಕೋಬೇಕು. ಛೇ ಪಾಪದ್ದು, ಅಯ್ಯಯ್ಯೋ ಛೀ, ಅದನ್ನೇ ನೋಡ್ತಾರ, ಎರಡನೇ ಪುಟ ತೆಗೆದೇ ನೋಡಲ್ರು. ಆ ಅಪರಾಧದ ಕಾನೂನು ಅಂತ ಅಂದ್ರೆ ನೋಡಲ್ರು, ಯಾವತ್ತು ಅವರಿಗೆ ಬಂದು ಇರುತ್ತದೋ ಅದು ಬಹಳ ಘೋರವಾಗಿ ಬಂದು ಇರುತ್ತದಲ್ಲ, ಅದಾದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಈ ಅಪರಾಧದ ಸ್ವರೂಪಗಳಿಗೆ ಏನಿದು ಕತೆ ಅಂತ ಅಂದ್ಬಿಟ್ಟು ಅಂತ ಅವರು ಅಷ್ಟೊತ್ತು ಹೆಚ್ಚಿಸ್ಕೋಸಕ್ಕೆ ಅದ್ರೊಳಗಡೆ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಅಪರಾಧಗಳ ಸ್ವರೂಪಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಖಂಡಿತವಾಗ್ಲೂ ಸಮಾಜದಲ್ಲಿ ಏನೇನೆಲ್ಲ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ಆಗಲೇ ತಿಳ್ಕೋಬೇಕಾದಂಥದ್ದು ನಮ್ಮ ಧರ್ಮನೂ ಸಹ. ಅದಕ್ಕೆ ಪೊಲೀಸರಿಗೆ ನಿರಂತರವಾಗಿ ಪೊಲೀಸ್ ನಡೀತಾ ಇರ್ತದೆ, ಪೊಲೀಸರಲ್ಲಿ ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಾರೆ, ಹಾಗಂದ್ಬಿಟ್ಟು ಪೊಲೀಸ್ ವ್ಯವಸ್ಥೆನೇ ಸರಿ ಇಲ್ಲ. ಅಲ್ಲಿ ಯಾರೋ ಸಿಗಾಕೊಂಡ್ರು ಆ ಇದೇ ಸರಿ ಇಲ್ಲ, ಹಂಗರೆ ಕಿತ್ತಾಕೊಳ್ಬೇಕು, ಇದನ್ನೇ ಕಟ್ ಮಾಡ್ಬಿಡ್ಬೇಕು. ನಥಿಂಗ್ ಡೂಯಿಂಗ್, ಪೀಪಲ್ ಆರ್ ಕಮಿಂಗ್, ಪೀಪಲ್ ಆರ್ ಗೋಯಿಂಗ್, ಅದೊಂಥರ ರಿವರ್ ಇದ್ದಂಗೆ ಹರ್ಕೊಂಡು ಹೋಗ್ತಾ ಇರ್ತದೆ ವ್ಯವಸ್ಥೆನಲ್ಲಿ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಅದನ್ನ ಸ್ಪಷ್ಟವಾಗಿ ಸರಿಯಾಗಿ ಮಾಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ನಾವೆಲ್ಲ ಜವಾಬ್ದಾರರಾಗಿರ್ತೀವಿ. ಅವಾಗ ಅವಾಗಲೇ ನೀವು ಸರಿ ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಈಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಸರಿ ಮಾಡಿದ್ರೆ ಇದು ಸರಿ ಮಾಡಲಿಲ್ಲ ಅಂತ ಅನ್ನುವಂಥ ಟೀಕೆಗಳ ಮಾಡ್ತಕ್ಕಂಥದ್ದು ಜಾಸ್ತಿ ಆದಾಗ ಎಚ್ಚೆತ್ಕೊಳ್ಳುವಂಥದ್ದಾಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಈ ಒಂದು ಸಲ್ಯೂಟ್ ಏನು ಇವತ್ತು ದಿವಸ ಎಕ್ಸಿಬಿಟ್ ಮಾಡಿದ್ರಿ, ಇದು ತುಂಬಾ ಚೆನ್ನಾಗಿ ಮಾಡಿದಿರಿ. ನನ್ನ ಕರೆದು ಮತ್ತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ದೀಪು ಮತ್ತೆ ಎಲ್ಲ ನನ್ನ ಈ ಒಂದು ತಾತ್ವಿಕ ವರ್ಗದವರಿಗೂ ನಮಸ್ಕಾರ. ಹಾಗೂ ನೀವೆಲ್ಲರಿಗೂ ಸಹ ಇದನ್ನೆಲ್ಲ ನೋಡಿದಿರಿ, ತಾವು ತುಂಬಾ ಚರ್ಚೆ ಮಾಡ್ತೀರಿ. ಇನ್ನು ಇದೇ ತರ ಅದ್ಭುತವಾದಂತಹ ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥವು ನಮ್ಮ ಇವರಲ್ಲಿ ಉತ್ಪಾದನೆ ಆಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಸಂಜೆ. ಸಲ್ಯೂಟ್ ಅನ್ನೋ ಒಂದು ಕಿರುಚಿತ್ರ ನೋಡಿದೀವಿ, ಖುಷಿ ಆಯಿತು. ಖುಷಿ ಏನು ಅಂದ್ರೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋಕೆ ನನಗೆ ನನ್ನ ಬೆನ್ನಿಂದ ಇಲ್ಲಿ ನಮ್ಮ ಅಣ್ಣ ದೀಪಕ್ ಅವರೊಂದು ಸ್ಮಾಲ್ ಮೂವಿ ಶಾರ್ಟ್ ಮೂವಿ ಮಾಡಿದ್ರು, ನಾವು ತುಂಬಾ ಒಳ್ಳೆ ಕ್ವಾಲಿಟಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಡಿಸೇಬಿಲಿಟಿ ಅನ್ನೋದು ನಮ್ಮ ಮೈಯಲ್ಲಿರಲ್ಲ, ನಮ್ಮ ತಲೆಯಲ್ಲಿ ಇರ್ತದೆ. ಸೊ ಹಂಗಾಗಿ ಇವ್ರು ಯಾವುದರಲ್ಲೂ ದೇವ್ರು ಕೊರತೆ ಮಾಡಿಲ್ಲ, ದೇವ್ರು ಕೊಟ್ಟಿರೋದ್ರ ಜೊತೆಲಿ ಇನ್ನು ಅರ್ಧ ಹಣೆ ಬರ ಇವ್ರು ಬರ್ಕೊಂಡಿದ್ದಾರೆ. ಯಾಕಂದ್ರೆ ಕೈಕಾಲು ಚೆನ್ನಾಗಿರೋರೆಲ್ಲ ಇವತ್ತು ಕ್ರೈಮ್ಗಳು ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ತಲೆ ಚೆನ್ನಾಗಿದೆ, ಒಳ್ಳೆ ಕೆಲಸಗಳು ಜನಕ್ಕೆ ತಲುಪೋ ರೀತಿ ಒಂದು ಕಿರುಚಿತ್ರಗಳು ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಡ್ ಮುಖ್ಯವಾಗಿ ದೇವ್ರು ನಮ್ಗೆ ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲದನ್ನು ಕೊಟ್ಟಿರಲ್ಲ, ಯಾವುದೋ ಕೆಲವೊಂದಷ್ಟು ಹೆಚ್ಚು ಕೊಟ್ಟಿರ್ತಾನೆ, ಕಡಿಮೆ ಕೊಟ್ಟಿರ್ತಾನೆ. ಕಡಿಮೆ ಕೊಟ್ಟಿರೋದನ್ನ ಹೆಚ್ಚು ಮಾಡ್ಕೋಬೇಕು, ಹೆಚ್ಚು ಕೊಟ್ಟಿರೋದನ್ನ ಕಡಿಮೆ ಮಾಡ್ಕೋಬೇಕಾಗೆ. ಅದೇ ರೀತಿ ಸಲ್ಯೂಟ್ ಅನ್ನೋ ಒಂದು ಶಾರ್ಟ್ ಮೂವಿ ನಾವು ನೋಡಿದ್ವಲ್ಲ, ತುಂಬಾ ಖುಷಿ ಆಯ್ತು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅದೊಂದು ಸಿನಿಮಾ. ಪ್ರತಿಯೊಬ್ಬರ ಮೇಲೆ ನಮ್ಮ ಜನ ಹೆಂಗೆ ಅಂದ್ರೆ, ಇವತ್ತು ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇರ್ತದೆ, ಅದ್ಯಾವುದೋ 150 ಕಿಲೋಮೀಟರ್ ಹೋದ್ರೆ ಮಾತ್ರ ಒಳ್ಳೇದಾಗ್ತದೆ ಅಂತ ಭಾವನೆ ನಮ್ಮ ಜನಕ್ಕೆ. ಅದೇ ರೀತಿ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮ ಕಣ್ಮುಂದೆ ಇರೋ ಡಿಪಾರ್ಟ್ಮೆಂಟ್ ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕ್ಯಾಟಗರೈಸ್ ಮಾಡ್ತಾರೆ. ಇವಾಗ ನಮ್ದೇ ಒಂದು ಇನ್ಸಿಡೆಂಟ್ ನಡೀತು 2020 ಅಲ್ಲಿ, ಅವಾಗ ನಮ್ಮ ಜೊತೆಲಿ ನಿಂತಿದ್ದ ಪೊಲೀಸ್ ಅವರು. ಸೊ ಪೊಲೀಸ್ ಅವರು ಧೈರ್ಯ ಕೊಟ್ಟರು, ತಲೆ ಕೆಡಿಸ್ಕೊಂಡ್ಬಿಡಿ ನಾವಿದ್ದೀವಿ ಅಂತ. ಅದೇ ರೀತಿ ಎಡೆಮುಡಿ ಕಟ್ರು, ಕೊನೆಗೆ ಅದಾದ್ಮೇಲೆ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಗೇನು ಭದ್ರತೆ ಕೊಡ್ಬೇಕಾಯ್ತು ಕೊಟ್ರು. ಸೊ ಎಲ್ಲ ಒಂದು ವ್ಯವಸ್ಥೆಗಳನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಪೊಲೀಸ್ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇರ್ತಾರೆ. ಕೋವಿಡ್ ವಾರಿಯರ್ಸ್ ಹಾಗೆ ಅವರು ನಿಂತು ಸಾಕಷ್ಟು ಬ್ಲೇಮ್ಗಳನ್ನ ತಗೊಂಡು ಸಾಕಷ್ಟು ತೊಂದರೆ ಅನುಭವಿಸಿ ಅವರು ಸಾಕಷ್ಟು ಜನ ಜೀವ ಎರಡೂ ಕಳ್ಕೊಂಡಿದ್ದಾರೆ. ಅವ್ರಿಗೆ ನನ್ನ ದೊಡ್ಡ ಸಲ್ಯೂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ
ಪ್ರತಿಯೊಂದು ಕಂಟೆಂಟ್ ಮಾಡಿದಾಗ ಅದ್ರ ಹಿಂದ್ಗಡೆ ಬರೀ ದುಡ್ಡು ಮಾತ್ರ ಇರಲ್ಲ, ಶ್ರಮ ತುಂಬಾ ಇರುತ್ತದೆ. ದುಡ್ಡಿಗಿಂತ ಹೆಚ್ಚಾಗಿ ಶ್ರಮ ತುಂಬಾ ಇರುತ್ತೆ. ಸೊ ಪ್ರತಿಯೊಬ್ರು ಈ ಸಿನಿಮಾಕ್ಕೆ ಕಿರುಚಿತ್ರಕ್ಕೆ ಯಾರು ಕೆಲಸ ಮಾಡಿದಿರ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಸಲ್ಯೂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಕೀಪ್ ಡೂಯಿಂಗ್ ದಿ ಗ್ರೇಟ್ ವರ್ಕ್. ಸೊ ಆದಷ್ಟು ನನ್ನಂತವರಿಂದ ನೀವು ನಿಂತಿರ್ಬೇಕು. ನನ್ಗೆ ಇನ್ನೂ ನೆನಪಿದೆ 2012 ಅಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ಸೊ 13-14 ಅಲ್ಲಿ ಒಂದು ನಮ್ಮ ಅಣ್ಣ ಒಂದು ಮಾತಾಡಿದ್ರು ಅಣ್ಣ, ಹಿಂಗೆ ಹಿಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ, ಯಾಕೋ ಬೇಜಾರಾಗಿದೆಯಾ, ಇಲ್ಲ ನಾನು ಯಾವುದೋ 1 crore ಸಾಲ ಇದೆ, 100 crore ಆಸ್ತಿ ಇಟ್ಕೊಂಡಿದ್ದೆ, ಯಾವುದೋ 1 crore ತಲೆ ಕೆಡಿಸ್ಕೊತಿಲ್ಲ, ದೇಶನಾಗ ಒಳ್ಳೆ ಹೊಡ್ಕೊಂಡವ್ರು ಆರಾಮಾಗಿದ್ದಾರೆ, ಇನ್ಕಮ್ ಎಷ್ಟು ಬರ್ತಾ ಇದೆ, ತಲೆ ಕೆಡಿಸ್ಕೊಂಬೇಡ ನಿಮ್ಗೆ ಮುಂದೋರಿಗಿಂತ. ಹೆಬ್ಬುಲಿ ಸಿನಿಮಾದೊಂದು ಡಿಸ್ಕಷನ್ ಆಯಿತು 15 ಅಲ್ಲಿ. ಅವಾಗ ನಾನು ಫೋನ್ ಮಾಡಿದ್ದು, ಫಸ್ಟ್ ಫೋನ್ ಮಾಡಿದ್ದು ನಮ್ಮ ಅಣ್ಣನಿಗೆ, ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ, ತುಂಬ ನೋಡು ನಮ್ಮ ಫ್ಯಾಮಿಲಿಗೆ ಆಗ್ಬರಲ್ಲ ಆ ಸಿನಿಮಾ, ನಾವೇನು ಮಾಡಬೇಕು ಅನ್ನೋದು ನಮ್ಗೆ ಆಲ್ರೆಡಿ ಇದೆ, ನಮ್ಗೆ ಇದ್ಬೇಕಾ ಅಂತ. ಅದಾದ್ಮೇಲೆ ಬೆಳಿಗ್ಗೆ ಫೋನ್ ಮಾಡಿದೆ, ಆಯ್ತು ಬಿಡ ಏನ ಮಾಡ್ಬಿಟ್ಟಿದ್ದೀವಿ ಇದೆಲ್ಲ ಒಂದು ಲೆಕ್ಕನ ಮಾಡೋದು ಬಿಡು ಅಂತ. ಸೊ ಮಾಡೋದು ಇವತ್ತು ದೇವರು ಈ ಸ್ಥಾನದಲ್ಲಿ ಕೂರಿಸಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಸರ್ಗು ಉಮಾಪತಿ ಸರ್ಗು, ನಾನು ತುಂಬ ಹೃದಯದ ಧನ್ಯವಾದಗಳು. ನಮ್ಮ ನಿರ್ಮಾಪಕರಾದ ದೀಪಕ್ ಗೌಡ ಸರ್ಗು, ನಟರಾದ ಅಶ್ವಿನ್ ಹಸನ್ ಹಾಗೂ ಸಂಗೀತ ನಿರ್ದೇಶಕ ಪ್ರದ್ಯೋತನರು, ನಮಸ್ಕಾರ. ಸಲ್ಯೂಟ್. ಕಿರುಚಿತ್ರ ಪ್ರಾರಂಭ ಆಗಿದ್ದೆ ಒಂದು ರೀತಿ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಶ್ರೇಷ್ಠರು ಚಿತ್ರ ನೋಡಿ ಬಾಲಾಜಿ ಯಾದವ್ ಅವರು ದೀಪಕ್ ಸರ್ನ ಪರಿಚಯ ಮಾಡಿಸಿದ್ರು. ದೀಪಕ್ ಸರ್ನ ಭೇಟಿ ಆಗೋದಕ್ಕೆ ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗು. ಆಮೇಲೆ ಅವರು ಪರಿಚಯ ಆದಮೇಲೆ ನಾನು 15 minutes ನರೇಷನ್ ಕೊಟ್ಟೆ. ಅವ್ರು ತುಂಬ ಖುಷಿಪಟ್ಟರು, ತುಂಬ ಬೇಗ ಕನೆಕ್ಟ್ ಆದರು. ಅವ್ರದ್ದು ಪೊಲೀಸ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಬೇಗ ಕನೆಕ್ಟ್ ಆದರು. ಒಂದೇ ಮಾತು ಹೇಳಿದ್ದು ಅವರು, ಫಿಲಮ್ ಒಪ್ಪಿದ್ಮೇಲೆ ಬಜೆಟ್ ಆಗಲಿ, ಕ್ರಿಯೇಟಿವ್ ಸ್ಪೇಸ್ ಆಗಲಿ, ಪ್ರತಿಯೊಂದು ಇಮ್ಮೆನ್ಸ್ ಸಪೋರ್ಟ್ ದೀಪಕ್ ಕಡೆಯಿಂದ ಸಿಕ್ತು. ಗೆಲ್ಲೋವ್ರಿಗೆ ಕೈ ತಟ್ಟಿ ಪ್ರೋತ್ಸಾಹ ಮಾಡಬೇಕಂತೆ, ಸೋತವನಿಗೆ ಬೆನ್ನತಟ್ಟಿ ಪ್ರೋತ್ಸಾಹ ಮಾಡಬೇಕಂತೆ, ಕನಸು ಕಾಣೋನಂತವನಿಗೆ ರೆಕ್ಕೆ ಕಟ್ಟಿ ಪ್ರೋತ್ಸಾಹ ಮಾಡಬೇಕು. ದೀಪಕ್ ಸರ್ ಕಾರ್ಯ ಮಾಡಿ ಅವರಿಗೆ ಥ್ಯಾಂಕ್ಸ್ ಅನ್ನೋದು ಒಂದು ಸಣ್ಣ ಪದ ಆಗುತ್ತೆ, ಮೋರ್ ದನ್ ದಟ್. ಬಿಗ್ ಸಲ್ಯೂಟ್ಸ್, ಸಲ್ಯೂಟ್ ಸರ್. ಚಿತ್ರ ಸ್ಕ್ರಿಪ್ಟ್ ಎಲ್ಲ ಆಯಿತು. ಯಾರು ಇದು ಮೇನ್ ಲೀಡ್ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಅಶ್ವಿನ್ ಸರ್ನ ನಾನು ಅವನೇ ಶ್ರೀಮನ್ನಾರಾಯಣ ಫಿಲಮನ್ನು ನೋಡಿದ್ದೆ. ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿತ್ತು. ಅವರು ಕಾಲ್ ಮಾಡಿದೆ, ಅವರು ಸಂತೋಷದಿಂದ ಒಪ್ಕೊಂಡ್ರು. ಅಶ್ವಿನ್ ಹಸನ್ ಸರ್ 65 films ಮಾಡಿರ್ಬೋದು, ನನ್ನ ಶಾರ್ಟ್ ಫಿಲಿಮಲ್ಲೇ ಈಸ್ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋಸ್ಟ್ ಹಂಬಲ್ ಆ್ಯಂಡ್ ಡೆಡಿಕೇಟೆಡ್ ಆ್ಯಕ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ. ಅವರು ವರ್ಕ್ ನೀವೇ ನೋಡಿದ್ದೀರಾ, ಇನ್ನೂ ಹೆಚ್ಚಾಗಿ ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗಬೇಕು ಅಂತ ಕೇಳ್ಕೊತೀನಿ. ಅದ್ರ ನೆಕ್ಸ್ಟ್ ನನ್ನ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಈಗ ದೊಡ್ಡ ದೊಡ್ಡ ಚಿತ್ರಗಳು ಮಾಡ್ತಾ ಇದಾರೆ. ಮ್ಯೂಸಿಕ್ ಇಟ್ ಈಸ್ ಒನ್ ಆಫ್ ದ ಪ್ಲಸ್ ಅಂತೀನಿ ಸಲ್ಯೂಟ್ಗೆ, ಯಾಕಂದ್ರೆ ಇದು ಮೆಲೋಡಿ ಚಿತ್ರ ಅಲ್ಲ. ನಾವು ವೈಲಿನ್ನು ಫ್ಲೂಟು ಇದೆಲ್ಲ ಮಿಕ್ಸ್ ಮಾಡೋದಕ್ಕಾಗಲ್ಲ. ಒಂದು ಟ್ರಂಪೆಟ್ನ ಹಿಡ್ಕೊಂಡೆ ಡಿಫ್ರೆಂಟ್ ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ರಿಯಲಿ ವೆರಿ ಗುಡ್ ವರ್ಕ್, ಥ್ಯಾಂಕ್ ಯು. ಇನ್ನು ನನ್ನ ಟೆಕ್ನಿಕಲ್ ಟೀಮ್, ಎಲ್ಲ ಆ್ಯಕ್ಟರ್ಸ್ ಟೆಕ್ನಿಕಲ್ ಟೀಮ್ ಎಲ್ಲರೂ, ದೊಡ್ಡ ಲಿಸ್ಟೇ ಇದೆ. ನಾನೊಂದು ವಿಷನ್ ಕಂಡಿರ್ಬೋದು, ಬಟ್ ಅವರೆಲ್ಲ ಕೈ ಜೋಡಿಸಿದ್ದಕ್ಕೆ ಸಲ್ಯೂಟ್ ಆಗಿತ್ತು. ಐ ಥ್ಯಾಂಕ್ ಮೈ ಟೀಮ್, ಈಚ್ ಆ್ಯಂಡ್ ಎವ್ರಿ ಒನ್, ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ದೆಮ್. ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಈ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ಈ ಚಿತ್ರನ, ದೊಡ್ಡ ಮಟ್ಟಿಗೆ ಯೂಟ್ಯೂಬಲ್ಲಿ ರಿಲೀಸ್ ಆಗ್ತಿದೆ. ದೊಡ್ಡ ಮಟ್ಟಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಮುಂದಿನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿ, ಆರೈಕೆ, ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿರೋಕ್ಕೆ ದೀಪಕ್ ಸರ್ಗೆ ಮತ್ತೆ ಡೈರೆಕ್ಟರ್ ತ್ಯಾಗರಾಜ್ ಬ್ರದರ್ಗೆ ತುಂಬಾ ಥ್ಯಾಂಕ್ಸ್. ಪೊಲೀಸ್ರ ಯಾವಾಗಲೂ ನಾನು ರೋಡಲ್ಲಿ ಇಲ್ಲ ಪೊಲೀಸ್ನಲ್ಲಿ ನೋಡ್ತೀನಿ, ನನಗೆ ಯಾವುದೇ ಫ್ಯಾಮಿಲಿ ಯಾವ್ದು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಪೊಲೀಸ್ ಇಲ್ಲ. ಬಟ್ ಒಂದ್ಸರಿ ಶಾರ್ಟ್ ಫಿಲ್ಮ್ ನೋಡಿದ್ಮೇಲೆ ಅವರ್ ಫ್ಯಾಮಿಲಿಯಲ್ಲಿ ಕೂಡ ಈ ಥರ ಇರುತ್ತೆ, ಅವ್ರು ಕೂಡ ನಮ್ಮ ಥರ ಕಷ್ಟಗಳಿರುತ್ತೆ ಅಂತ ನನ್ನಲ್ಲಿ ತುಂಬ ಕಾಡ್ತು ನನಗೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ BGM ಮಾಡೋಕ್ಕೆ ಸಿಕ್ಕಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ತುಂಬ ಅಪ್ರಿಷಿಯೇಷನ್ ಬರ್ತಾ ಇದೆ. ನಾಳೆ ಯೂಟ್ಯೂಬಲ್ಲಿ ಬಿಡುಗಡೆ ಆದಮೇಲೆ ಕೂಡ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಪೊಲೀಸ್ಗಳನ್ನ ಎಲ್ಲರಿಗೂ ಸ್ಯಾಲ್ಯೂಟ್.
ಎಲ್ರಿಗೂ ನಮಸ್ಕಾರ. ನಾನು ಯಾಕೆ ಲಾಸ್ಟಿಗೆ ಮಾತಾಡಿದ್ದು ಅಂದರೆ, ಎಲ್ಲ ಆದಮೇಲೆ ಲಾಸ್ಟಿಗೆ ಆ್ಯಕ್ಟರ್ ಬರುತ್ತೆ. ಫಸ್ಟ್ ಕತೆ ಬರೀತಾರೆ, ಪ್ರೊಡ್ಯೂಸರ್ ಓಕೆ ಆಗುತ್ತೆ, ಟೆಕ್ನಿಕಲ್ ಟೀಮ್ ಎಲ್ಲ ಆದಮೇಲೆ ಫೈನಲ್ಲೇ ಆ್ಯಕ್ಟರ್ ಬರೋದು. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್, ಆ್ಯಕ್ಟಿಗೆ ಜಾಸ್ತಿ ಅಪ್ರಿಷಿಯನ್ ಸಿಕ್ಬಿಡುತ್ತೆ, ಹಿಂದಿನವ್ರಿಗೆ ಅಷ್ಟು ಸಿಗಲ್ಲ. ಸೊ ಎಲ್ರಿಗೂ ಬಿಗ್ ಸಲ್ಯೂಟ್. ಟೆಕ್ನಿಕಲ್ ಟೀಮ್ ಇರ್ಬೋದು, ನಮ್ಮ ಪ್ಯಾರಾ ಸರ್ ಇರ್ಬೋದು, ದೀಪಕ್ ಸರ್ ಇರ್ಬೋದು, ನಾನು ಹೆಬ್ಬುಲಿ ಒಂದು 5-6 ಜನ ಇಲ್ಲದೆ ನಾನು ಒಬ್ಬ ಕಾರ್ಪೊರೇಟರ್ ವೆಂಕಿ ಅಂತ ಮಾಡಿದ್ದಾಗಲೇ ಉಮಾಪತಿ ಸರ್ ಪರಿಚಯ ಇದ್ರು. ಯೂಶ್ವಲಿ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಅಂದರೆ ತುಂಬ ಅಂದರೆ ಆ ಥರ ಅಂದ್ಕೊಂಡಿದ್ದೆ ನಾನು ಆ್ಯಟಿಟ್ಯೂಡ್ ಆ ಥರ ಅಂತ. ಇವ್ರು ಎಷ್ಟು ಹಂಬಲ್ ಅಂದರೆ, ಫಸ್ಟ್ ಟೈಮ್ ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ, ಅವರಿಗೆ ಟೀ ತಂದು ಕೊಟ್ಟರು ಸೆಟ್ಟಲ್ಲಿ, ನಾವು ಶೂಟ್ ಮಾಡ್ಬೇಕಾದ್ರೆ ಬ್ರದರ್ಗೂ ಕೊಡಿ ಅಂದರು, ಅಂದರೆ ಅವರಿಗೆ ನೆನಪಿರಲ್ಲ ಯೂಶ್ವಲಿ. ಸೊ ಆ ಥರ ಸೊ ಅವರ ಅಣ್ಣವರು ದೀಪಕ್ ಸರ್ ಅಂತ ನನಗೆ ಪ್ರೊಡ್ಯೂಸರ್ ಯಾರು ಅಂತ ನಾನು ಕೇಳಲಿಲ್ಲ. ಯಾಕೆಂದ್ರೆ ಯೂಶ್ವಲಿ ನನಗೆ ಕಂಟೆಂಟ್ ಇಷ್ಟ ಆಯಿತು. ರಾಘವ ಸರ್ ನನ್ನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು, ನಂಬರ್ ಶೇರ್ ಮಾಡಿದ್ವಿ, ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಕತೆ ಹೇಳಿದ್ರು. ಅವ್ರು ಹೇಳಿದ್ರು ಕಾಫಿ ಡೇಕೆಲ್ಲ ಹೋಗ್ಬೇಕಂತ, ನಮ್ಗೆ ಅವೆಲ್ಲ ಇಷ್ಟ ಇಲ್ಲ, ಈ ಥರ ಟೀ ಕುಟ್ಕೊಂಡು ಮಾತಾಡೋಣ ಬನ್ನಿ ಅಂತ ಅಂದೆ. ಯಾಕೆಂದರೆ ಒಂಥರ ಲೋ ಬಜೆಟ್ ಕೊಡ್ಸೋದು. ಸೊ ಎಲ್ಲ ಆಯಿತು. ನನಗೆ ಯಾರು ಸರ್ ಪ್ರೊಡ್ಯೂಸರು ಈ ಥರ ಕಂಟೆಂಟಿಗೆ ಸಪೋರ್ಟ್ ಮಾಡ್ತಿರೋದು, ಶಾರ್ಟ್ ಫಿಲ್ಮ್ ಫಿಲಮ್ ಟೈಪಲ್ಲಿ ಮಾಡೋಣ ಅಂತ ಅಂದರು ಅವರು. ನನಗೆ ಈ ಕಾಲ ಯಾಕೆಂದರೆ 1 ರೂಪಾಯಿಗೆ ಲೆಕ್ಕ ಹಾಕೋ ಕಾಲ ಆಫ್ಟರ್ ಕರೋನಾ. ಸೊ ಈ ರೀತಿ ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡೆ. ಫೈನಲಿ ದೀಪಕ್ ಸರ್ ಅಂತ ಗೊತ್ತಾಯಿತು. ನಾನು ಅವರು ದೀಪಕ್ ಸರ್ ಅಂತ ಹೇಳಿದ ತಕ್ಷಣ ಫಸ್ಟ್ ಒಂದು ವಿಡಿಯೋ ಕಳಿಸಿದ್ರು ನನಗೆ, ಸರ್ ಇದು ಪ್ರಮೋಷನ್ ವಿಡಿಯೋ ಅಂತ. ನಾನು ಸರ್ ಇವ್ರು ದೀಪಕ್ ಸರ್ ಅವರು ಅಂತ ನಾನು ಕೇಳಿದೆ. ಹೌದು ಸರ್ ಉಮಾಪತಿ ಅವರನ್ನ, ಮತ್ತು ನೀವೇನು ಸರ್ ಫುಲ್ ರೈಡ್ ಆಗಿಟ್ಟಿದ್ರು ಇದನ್ನಂತ, ಇಲ್ಲ ಅವರೇ ಹೇಳಿದ್ರು ಸರ್ ಅಂತ ಅಂದರು. ಅವತ್ತೇ ಗೊತ್ತಾಯಿತು ನನಗೆ ಇದು ಕೆರಿಯರ್ಗೆ ಒಂದು ಪುಸ್ಟಪ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ಪೋಸ್ಟು ಶೇರ್ ಮಾಡಿದಾಗ ಎಲ್ಲ ನನ್ನ ಫ್ರೆಂಡ್ಸು, ನಾನು ಇಂಜಿನಿಯರಿಂಗ್ ಜಾಬಲ್ಲಿ ಇದ್ದಾಗ ಅಬ್ರಾಡಲ್ಲಿ ಇದ್ದವರೆಲ್ಲ ಫೈನಲಿ ಅರೈವ್ಡ್ ಆ್ಯಸ್ ಎ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ. ನಾನು ಶಾರ್ಟ್ ಫಿಲಮ್ ಅಂತ ಟೈಪ್ ಮಾಡಿದ್ದೆ ಜಾಸ್ತಿ ಆಗಿತ್ತು. ಫಿಲಮ್ ಅಲ್ಲ, ಫೀಚರ್ ಫಿಲಮ್ ಅಲ್ಲ ಇದು, ಶಾರ್ಟ್ ಫೀಚರ್ ಫಿಲಮ್ ಇದು ಅಂತ. ಬಟ್ ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಎಷ್ಟು ವೈರಲ್ ಆಯ್ತಂದ್ರೆ, ಒಂದು 20 ಜನಕ್ಕೆ ಪೋಸ್ಟ್ ಡಿಸೈನರ್ ನಂಬರ್ ಶೇರ್ ಮಾಡಿದ್ದೆ ನಾನು ಯಾಕೆಲ್ಲ ಸರ್ ಪ್ರೈಸ್ಕೊಂಡು. ಇವರು ಡೈರೆಕ್ಟರ್ ಯಾರು ಅಂತ ಒಂದು 4 ಜನ ಪ್ರೊಡ್ಯೂಸರ್ಸು ಕೇಳಿದ್ದಾರೆ, ಗೊತ್ತಿಲ್ಲ. ಆಮೇಲೆ ಎಷ್ಟು ಜನ ಅಪ್ರೋಚ್ ಮಾಡಿದ್ರು ಅಂತ, ಇವನ್ ಮ್ಯೂಸಿಕ್ ಇರ್ಬೋದು ಎಲ್ಲರೂ. ಇನ್ಫ್ಯಾಕ್ಟ್ ಅಂದ್ರೆ ಒಂದು ಸಣ್ಣ ವರ್ಕ್ ಆದ್ರೂ ಗೊತ್ತಾಗ್ಬಿಡುತ್ತೆ. ಉಮೇಶ್ ಸರ್ ಹೇಳ್ದಂಗೆನೆ, ನಾನು ಅವ್ರ ಯೂಟ್ಯೂಬ್ ಫ್ಯಾನ್. ನಮ್ಮನೇಲಿ ಜಾಸ್ತಿ ಅವ್ರ ಯೂಟ್ಯೂಬ್ಸ್ ಎಲ್ಲ ನೋಡಿದಾಗ ನನ್ನ ವೈಫು ಯಾಕೆ ಕ್ರೈಮ್ ನೋಡ್ತೀಯ ಮಗನಲ್ಲಿ ಸಣ್ಣ ಮಗ ಇದ್ದಾನೆ ಅಂತ. ಬಟ್ ನಮಗೇನಂದ್ರೆ ನಾವು ಆಗ್ದಲ್ಲ ಇದ್ದೇನಾದ್ರು ಮಾಡ್ಬೇಕು ಅಂತ. ನಂಗೆ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು ಆ್ಯಕ್ಚುಲಿ, ಬಟ್ ಮನೇಲಿ ಬಿಡಲಿಲ್ಲ ಅವನೇ ಮಗ ಅಂತ. ಸೊ ಅದೆಲ್ಲ ಒಂಥರ ಸೀಟ್ ತಿಳಿಸ್ಕೊಂಡು ಇಲ್ಲಿ ಆ್ಯಕ್ಟ್ ಮಾಡಿದೆ. ಸರ್ ಅವರಿಗೆ ಒಂದು ಚಾನ್ಸ್ ಕೊಟ್ಟರು. ಇನ್ನು ಪ್ರತ್ಯುತ್ತಮ್ ಸರ್ ಜೊತೆ ನಾನು ಗಜಾನಯನ್ ಗ್ಯಾಂಗಲ್ಲಿ ವರ್ಕ್ ಮಾಡಿದ್ದೀನಿ. ಇಸ್ ಅನ್ ಅಮೇಝಿಂಗ್ ಮ್ಯೂಸಿಕ್ ಪರ್ಸನ್, ಅಂದರೆ ನಮ್ಮ ನೈಬರ್ ಪಕ್ಕದ್ರೋಡ. ಸೊ ಎಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತ್ಯಾಗರಾಜ್ ಸರ್ಗೆ, ದೀಪಕ್ ಸರ್ಗೆ, ಮೋಹನ್ ಸರ್ಗೆ ಮತ್ತು ಉಮೇಶ್ ಸರ್ಗೆ. ನಾನು ಆಮೇಲೆ ನಮ್ಮ ಆ್ಯಂಕರ್ ಮೇಡಮ್ ಹೇಳಿದ್ರು ಹೀರೋ ಅಂತ. ನಾನು ಹೀರೋ ಅಲ್ಲ, ನಾನು ಆ್ಯಕ್ಟರ್ ಅಷ್ಟೇ. ಸೊ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಆಗಬೇಕು ಅಂದರೆ ನನ್ನ ಡ್ರೀಮ್ ಇದ್ದಿತ್ತು. ಅದಕ್ಕೆ 60 ಸಿನಿಮಾ ಮಾಡೋದು, ಹೀರೋ ಆಗಿ 60 ಸಿನಿಮಾ ಮಾಡಿದ್ರೆ ಇಷ್ಟೊತ್ತಿಗೆ ಏನೇನು ಆಗ್ಬಿಟ್ಟಿರ್ತಿದ್ದೆ ಅನಿಸುತ್ತೆ. ಸೊ ನಾನು ಜಸ್ಟ್ ಅನ್ ಆ್ಯಕ್ಟರ್. ನನಗೆ ಡೈರೆಕ್ಟರ್ ಏನು ಅಂದ್ಕೊಂಡಿದ್ದಾರೆ ಅದು 10 ನಿಮಿಷ ಆಗ್ಬೋದು, 1/2 ಗಂಟೆ ಆಗ್ಬೋದು, 1 ಅವರ್ ಆಗ್ಬೋದು. ಅದನ್ನು ಹಂಬಲ್ ಆಗಿ ಮಾಡಬೇಕು ಅನ್ನೋದೇ ಬೀಯಿಂಗ್ ಅನ್ನೋ ಅಮ್ಮ ಟೀಚರ್ ಆಗಿ ನಾನು ಹೇಳ್ಕೊಟ್ಟಿದ್ದು ಅದನ್ನೇ. ಸೊ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಸೊ ಮೀನ್ ಟೈಮ್ ಈ ಶೂಟಿಂಗ್ ಗೀಟಿಂಗ್ ಅಲ್ಲ, ನಾವು ಈಗ ಸಲ್ಯೂಟ್ ಮಾಡೋದಲ್ಲ, ನಾವು ನಮ್ಮ ಫ್ಯಾಮಿಲಿ ಸೆಲೆಕ್ಟ್ ಮಾಡಬೇಕು. ನಮ್ಮ ವೈಫು ಮಗ ಬಂದಿದ್ದಾರೆ, ಸೊ ಅವ್ರಿಗೆ ಸಲ್ಯೂಟ್. ಸೊ ನನಗೇನಂದ್ರೆ ತ್ಯಾಗರಾಜ್ ಸರ್ ಡೈರೆಕ್ಟ್ ಆಗ್ಬೇಕು ಅಂದರೆ ಅವ್ರ ಮೇಲೆ ಅನುಕಂಪ ಬೇಡ, ಈಸ್ ವೆರಿ ಟ್ಯಾಲೆಂಟೆಡ್, ಡೈರೆಕ್ಟ್ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಸಲ್ಯೂಟ್. ಕಿರುಚಿತ್ರನ ಎಲ್ಲರೂ ನೋಡಿದ್ರೆ ಇದು, ಈ ಚಿತ್ರ ನನ್ನ ತಂದೆ ಗೋವಿಂದ ರಾಜು ರಿಟೈರ್ಡ್ ಡಿ ಎಸ್ ಪಿ ಅವರು, ಅವ್ರಿಗೆ ಅನುಪಿಸೋಕೆ ಇಷ್ಟಪಡ್ತೀನಿ. ಪೊಲೀಸ್ ನೆಕ್ಸ್ಟ್ ವೀಕ್ ನಾವು ಡಿ ಬಿಟ್ಸ್ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡ್ತಾ ಇದೆ. ಸೊ ನಿಮ್ಮನ್ನೆಲ್ಲ ಸಹಕಾರ ಇರಲಿ, ಅತಿ ಹೆಚ್ಚಿನ ವ್ಯೂಸ್ ಆಗಲಿ, ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ವಿಶ್ಲೇಷಣೆ ಸಪೋರ್ಟಿಂದ ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗಲಿ. ತ್ಯಾಗರಾಜ್ ಅವ್ರಿಗೂ ಇದು ಒಂದು ಡೋರ್ ಓಪನ್ ಆಗ್ತಾ ಇದೆ, ಫುಲ್ ಫ್ಲೆಡ್ಜ್ ಡೈರೆಕ್ಟರ್ ಆಗಿ ಜನ ರೆಕಗ್ನೈಸ್ ಮಾಡಿ ಅವ್ರ ಕೆಲಸಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊತೀನಿ. ಸೂಪರ್ ಕಾಪ್ ಬಂದಿದ ತಕ್ಷಣ ನಮಗೆ ಎಸ್ ಕೆ ಉಮೇಶ್ ಸರ್ ರಿಟೈರ್ಡ್ ಎಸ್ ಪಿ ಅವರು, ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಸರ್. ಸಹಕಾರ
ಸೆಲೆಬ್ರಿಟಿ ಪ್ರೊಡ್ಯೂಸರ್ ಅಂತಾನೆ ಹೇಳ್ತೀನಿ. ಉಮಾಪತಿ ಮೇಡ್ ಇನ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೇ ಇರೋದು ಉಮಾಪತಿ. ಥ್ಯಾಂಕ್ಸ್. ರಾಜಕೀಯ ಪಕ್ಷದಲ್ಲಿ ಹಲವಾರು ಯುವ ಮೋರ್ಚಾ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡಿರೋ ವ್ಯಕ್ತಿ ಬಾಲಾಜಿ ಯಾದವ್ ನನ್ನ ಸ್ನೇಹಿತ. ತ್ಯಾಗರಾಜ್ ಪರಿಚಯ ಆಗ ಕಾರಣ ಬಾಲಾಜಿ. ಪ್ರಾಜೆಕ್ಟ್ ಆಗೋ ಕಾರಣ ಬಾಲಾಜಿ. ತ್ಯಾಗರಾಜ್ ಅವ್ರ ಸ್ನೇಹಿತರು ಹಲವಾರು ಜನ ಇದ್ದಾರೆ, ಅವ್ರ ಬಳಗ ತುಂಬಾ ದೊಡ್ಡದು. ದೇ ಆರ್ ಆಲ್ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಅವರು ಟೆಕ್ನಿಕಲಿ ದೇ ಆರ್ ಸೌಂಡ್, ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು. ತಿಂಗಳಾರ ಸಂಬಳ ಬರ್ತಾ ಇದ್ದ ಕೆಲಸ ಬಿಟ್ಟು ಈಸ್ ಪರ್ಸ್ಯೂಯಿಂಗ್ ಸಿನಿಮಾ. ಸೊ ಮಾಧ್ಯಮ ಮಿತ್ರರುಗಳ ಒಂದು ವಿನಂತಿ ನಂದು, ನಿಮ್ಮೆಲ್ಲರ ದೃಷ್ಟಿ ನಮ್ಮ ತ್ಯಾಗರಾಜ್ ಅವ್ರ ಮೇಲೆ ಬೀರಿದ್ರೆ ಇನ್ನ ದೊಡ್ಡ ಮಟ್ಟದ ಯಶಸ್ಸು ಕೀರ್ತಿ ಸಾಧನೆ ಮಾಡ್ತಾರೆ. ಬಹಳ ದೂರ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ಥ್ಯಾಂಕ್ಸ್. ಸರ್